Nagu. Nagalakshmi. ರೇಗಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಚಂದ್ರು. ಪೇಷನ್ಸ್, ಸಹನೆಯಿಂದ ಮಾತ್ರ ಸಾವನ್ನು ಕೂಡ ಸಮಾಧಾನವಾಗಿ ಕೊಡೋಕ್ ಸಾಧ್ಯ. ಅಲ್ಲ, ಈ ದೇಶ್ಮುಖ್ ಏನ್ ತಾನೆ ಮಾಡ್ಕೊಳಕ್ ಸಾಧ್ಯ? ಕೊಡ್ಬೇಕಾಗಿರೋ ಪರ್ಸೆಂಟೇಜ್ ನ ಕೊಡದೆ ಹೋದ್ರೆ ಈ ದೇಶ್ಮುಖ್ 18 ವರ್ಷಗಳ ಹಿಂದೆ ಏನ್ ನಡೀತೋ ಅದನ್ನ ಜಗತ್ತಿನ ಮುಂದೆ ಬಿಚ್ಚಿಡ್ತಾನೆ ಅಣ್ಣ. ಹಾಗಾದ್ರೆ ನಮ್ಮ ಆಫೀಸಿಗೆ ಬಂದ ಪ್ರೆಸ್ ರಿಪೋರ್ಟರ್ ಬೆನ್ ಹಿಂದೆ ಇವನೇ ಇರ್ಬೋದಾ? ಇಲ್ಲ. ಹಾಗೊಂದು ವೇಳೆ ಇವನೇ ಆಗಿದ್ದಿದ್ರೆ ನಮ್ಮ ಮನೆ ತನಕ ಯಾಕೆ ಬರ್ತಿದ್ದ ಹೇಳು. ಆಯ್ತು, ಈಗ ಬಂದಿದ್ದಾನಲ್ಲ, ಅವನಿಗೆ ಕೊಡೋದನ್ನ ಕೊಟ್ಟು ಕಳಿಸ್ಬಿಡೋದಾ? ಚಂದ್ರು, ಕೊಡೋದು ತಗೊಳ್ಳೋದು ಎಲ್ಲ ನಮಗೆ ಯೂಸ್ ಆಗೋ ಥರ ನಾವು ಮಾಡ್ಕೋಬೇಕು. ಬಾಕಿ ಇರೋದು ಕೊಡೋದಿಕ್ಕೆ. ತಗೊಳ್ಳೋದಿಕ್ಕೆ ಆ ದೇಶ್ಮುಖ್ ಹತ್ರ ಏನನ್ನ ಇದೆ? ಇದೆ, ಅವನ ಪ್ರಾಣ. ನಾನು ಅದೇ ಕೆಲಸ ಮಾಡಕ್ಕೆ ಹೋದೆ, ನೀನೇ ತಡೆದಿದ್ದು. ಚಂದ್ರು, ಬಚ್ಚಲ ಮನೆಯಲ್ಲಿ ಊಟ ಮಾಡಬಾರ್ದು, ದೇವ್ರ ಕೋಣೆಯಲ್ಲಿ ಸ್ನಾನ ಮಾಡಬಾರ್ದು. ನಗ್ನಗ್ತಾ ಬದುಕ್ತಾ ಇರೋ ಈ ಮನೆಯಲ್ಲಿ ಸಾವಾಗಬಾರ್ದು. ಅಂದ್ರೆ ನಿನ್ನ ದುಡ್ಡನ್ನು ನಮ್ಮ ಫಾರ್ಮ್ ಹೌಸಲ್ಲಿ ಸೆಟ್ಲ್ ಮಾಡ್ತೀವಿ, ಸಂಜೆ ಹೊತ್ತಿಗೆ ನೀನು ಅಲ್ಲಿಗೆ ಬಾ ಅಂತ ದೇಶ್ಮುಖ್ನ ಸಾಗ ಹಾಕೋದು, ಆಮೇಲೆ ಸಂಜೆ ಅವನ ಪ್ರಾಣ ಹೋಗೋದಕ್ಕೆ ಏನಾದರೂ ಏರ್ಪಾಟು ಮಾಡೋದು. ಅವನು ಸತ್ತು ಹೆಣ ಆದಮೇಲೆ ಅದನ್ನು ಹೂತ ಹಾಕೋಕ್ಕೆ ನಮ್ಮ ಫಾರ್ಮ್ ಹೌಸಲ್ಲಿ ಬೇಕಾದಷ್ಟು ಜಾಗ ಇದೆಯಲ್ಲ. ಅಣ್ಣ, ಅವನ್ನ ಇಲ್ಲೇ ಮುಗಿಸಿ ಅಲ್ಲಿಗೆ ಸಾಕಿಸ್ಬೋದಲ್ಲ. ಚಂದ್ರು, ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೋ. ಆ ಕೆಲಸ ಇಲ್ಲಿ ಆಗೋದಿಲ್ಲ. ಹಾಗಂತ ದೇಶ್ಮುಖ್ನ ಕಳಿಸಿದ್ರೆ ಅಸಲು ಅವ್ನು ಬೇರೆ ಪ್ಲ್ಯಾನ್ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಹಾಗಂತ ಇಲ್ಲೇ ಹೆಣೆ ಬೀಳ್ತಿದ್ರೆ ಮನೆಯವ್ರು ಏನು ಅನ್ಕೋತಾರೆ? ನನ್ನ ಹೆಂಡತಿ ಬಾಯನ್ನ ನಾನು ಮುಚ್ಚಿಸ್ತೀನಣ್ಣ. ಚಂದ್ರು, ನನ್ನ ಮಾತಿಗೆ ನನ್ನ ಹೆಂಡತಿನೂ ಬಾಯಿ ಮುಚ್ಕೋತಾಳಪ್ಪ. ಇನ್ನು ನಿನ್ನ ಮಗ ಸುಶೀಲನ ವಿಚಾರಕ್ಕೆ ಬಂದರೆ ಅವನಿಂದ ಯಾವ ಅಪಾಯನೂ ಇಲ್ಲ, ಯಾಕೆಂದ್ರೆ ಕೆಟ್ಟ ಕೆಲಸನ ಅವನು ಇಷ್ಟಪಡ್ತಾನೆ. ಆದರೆ ನನ್ನ ಮಗ ಮೊದಲು ಹೋಗಿ ನನ್ನ ಮೇಲೇ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಯಾರಿಗೆ ಅನುಮಾನ ಬಂದರೂ ಪರವಾಗಿಲ್ಲ, ನನ್ನ ಮಗ ಸುದೇಶನಿಗೆ ಮಾತ್ರ ಅನುಮಾನ ಬರಬಾರ್ದು. ಒಳ್ಳೆ ಮಕ್ಕಳು ಹುಟ್ಟೋದ್ರಿಂದ ಅದು ಒದ್ದಾಟ ತಪ್ಪಿದ್ದಲ್ಲ. ಈ ವಿಷಯದಲ್ಲಿ ನನ್ನ ಮಗನೇ ವಾಸಿ. ಚಂದ್ರು, ದೇಶ್ಮುಖ್ ಹತ್ರ ನೀನೇ ಮಾತಾಡಿ ಅವನ್ನ ಫಾರ್ಮ್ ಹೌಸ್ಗೆ ಬರೋದಕ್ಕೆ ಕನ್ವಿನ್ಸ್ ಮಾಡು. ನಿನ್ ಸಾವು ಅಂತ ಎಷ್ಟು ಸರ್ತಿ ಹೇಳ್ಬೇಕು ದಡ್ಡ? ಸತ್ಯ ಯಾವತ್ತು ಬಿಂಬದಲ್ಲಿ ಕಾಣಲ್ಲ, ಪ್ರತಿಬಿಂಬದಲ್ಲಿ ಕಾಣುತ್ತೆ. ಅಲ್ಲಿ ನೋಡು.